ಏನ್ ಮಾಡ್ಬೇಕು ಅಂದ್ರೆ ರೈತರ ಮನೆ ಹಿಂಗ ಹಳ್ಳಿ ಊರು ಹಿತ್ತಲ್ದಾಗ ಹೋದ ದೊಡ್ಡದು ಸೊಪ್ಪಿ ಬೆಳೆಯಿತು. ಆ ಕಡೆ ಈ ಕಡೆ ನೋಡಿದ್ರು ಕಡ್ಡಿ ಕೇರದ ಬೆಂಕಿ ಹಚ್ಚಿಬಿಟ್ಟು ತಮ್ಮ ಬಳಿ ತಾನ ಬೆಂಕಿ ಹೆಚ್ಚು ಬಂದು ಅಂಗಳದಾಗ ಕುತ್ಕೊಂಡು ಎದೆ ಮ್ಯಾಗಲಿ ಸೆರಗ ತೆಗೆದು ಹೋಗೋದು ದಪ್ಪು 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 ಎದೆ ಬಿಟ್ಕೊಳಕ್ ಹತ್ತಾಳ ನಮ್ಮ ಬಣಿಗೆ ಬೆಂಕಿ ತಿತ್ತು ಬರ್ರಿ ಅಂತ. ಪಾಪ ಓಣಿನ ಮಂದಿ ಹಂಡೆ ಅನ್ಲಿಲ್ಲ, ತಪ್ಪಲ್ ಅನ್ಲಿಲ್ಲ, ಬಕೆಟ್ ಅನ್ಲಿಲ್ಲ, ಕೊಡ ಅನ್ಲಿಲ್ಲ, ಕೈಗೆ ಸಿಕ್ಕ ಸಿಕ್ಕ ತೊಗೊಂಬಂದು ನೀರು ಹೋಗಿ ಬೆಂಕಿ ಆರಿಸಕತ್ತೇವ. ಕತ್ಲಾಗ್ಯದ ಆ ಬೆಂಕಿ ಬೆಳಕು ಮೊದ್ಲ ಹೊಸ ಸರ ಬೆಳಕು ಬಿದ್ದು ಎದೆ ಮ್ಯಾಗಲ ಸರ ಮತ್ತೊಟ್ಟು ಝಗ್ 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 ಅನ್ನೋದು. ದೂರ ನಿಂತಿದ್ದು ಒಬ್ಬ ಕೆಣಮಗಳು ಪುರ್ಮಾಶಿ ಸನ್ಯಾಕ್ ಬಂದ ಎಕ್ಕ ಎಷ್ಟು ಪಕ್ಕ ಪಕ್ಕ ಆಗ್ತೈತಲ್ಲ ಹೊಸದು ಮಾಡಿಸಿ ಏನು ಸರ ಅಂತ ಕೇಳಿದ್ರು. ಏನೇನ ಮಾರಿಗಿಲ್ಲ ಅಂತ ಹೇಳಿಲ್ಲ. ಏನು ಇದ ಮಾತ್ರ ಮಧ್ಯಾಹ್ನದಾಗ ಕೇಳಿದ್ರು ನಾಯಕ್ ನಮ್ಮ ಬಣಿವಿಗೆ ಬೆಂಕಿ ಹಚ್ತೈತಿ, ಬಣಿವಿ ಸುಟ್ಟು ಹೋಯ್ತು ಈಗ ಬಂದೇನು ಕೇಳಕ್ಕೆ ನಡಿ ಆ ಕಡೆ ಅಂತಂದ್ರು. ಬಣಿವಿ ಸುಟ್ಟರು ಚಿಂತಿಲ್ಲ, ಕೊಳ್ಳನ ಸರ ಮಂದಿ ನೋಡ್ಬೇಕು ಗುಂಗಂದ್ರ ಈ ಊರಾಗ ಸಾವುಕಾರ ನಾನು ಅವ್ರ ಹೆಸರು ಆಮೇಲೆ ಹೇಳ್ತೀನಿ. ಹೊಸ ಹುರಿ ತಂದಿದ್ದ ಮನೆ ತುಂಬ ಆಳು ಹೋಳೋದು ಅವ್ರು ಯಾರ ಕೈಯಾಗ ಕೊಡೋಲ್ಲ, ಓನ್ ಹಿಡಿದಂಗೆ ತಾನೇ ಹಿಡ್ಕೊಂಡು ಹೊಂಟಾನೆ ಹೋರಿನ. ಯಾಕಂದ್ರೆ ಹೊಸ ಹೋರಿ ಸಾವುಕಾರನು ಅಂತ ಮಂದಿ ಗೊತ್ತಾಗ್ಬೇಕಲ್ಲ. ಬಂದು ಬದು ಹಿಡಿದು ಎತ್ತು ಮೇಯಿಸ್ತಿದ್ದ, ಸುತ್ತಮುತ್ತ ಹಳ್ಳಿ ಮಂದಿ ಸುದ್ದಿ ಆಗಿತ್ತು ಗಿರಿಸಾಗರದಾಗ ಪ್ರವಚನ ಹಚ್ಚಾರ ಭಾಳ ಚಂದ ಹೇಳ್ತಾರಂತ ನಾವು ಕೇಳಬೇಕು ಅಂಥೇಳಿ ಮಂದಿ ಆ ಕಡೆ ಈ ಕಡೆ ಬರ್ತಿದ್ರು. ದಾರಿ ಎಡವಟ್ಟಿತ್ತು, ಯಾರನ್ನಾರು ಕೇಳಬೇಕು ಯಾವ ದಾರಿ ಹಿಡಿದು ಸುರುಳಿತ್ ಹೋಗ್ಬೋದು ಅಂತಂದು ನೋಡಿದ್ರಿ. ಅವ ದೂರದೊಳಗೆ ಎತ್ತು ಹೊಸ ಹೋರಿ ಹಿಡ್ಕೊಂಡು ಹೋಗಿದ್ನಲ್ರಿ ಮೇಯ್ಸ್ಕೊಂತ ನಿಂತಿದ್ದ. ಏ ಅಲ್ಲಪ್ಪ ಯಾರ ಎತ್ತು ಮೇಯ್ಸ್ತಾನ ನಡ್ರಿ ಹೋಗೋಣ ಕೇಳೋಣ ಅಂದ್ರೆ ಸಮೀಪ ಬಂದು ನೋಡ್ತಾರ ಇವನು ಮಸರಾಯಿ ಪಂಜೇನು ರೇಷ್ಮಿ ಜುಬ್ಬೇನು ರೇಷ್ಮಿ ಪಟಗೇನು ಕಲ್ಲಿ ಮೀಸೇನು ಬಣ್ಣದ ಬರ್ಕೋಲೇನು ಕಿಲಾರಿ ಹೋರಿ ಕೈಯಾಗಿ ಹಿಡ್ಕೊಂಡು ನಿಂತು ಟಿ ವಿ ನೋಡಿಬಿಟ್ರೆ ಎತ್ತು ಮೇಯ್ಸವ ಅಂತ ಅನ್ಬೇಕು ಹೆಂಗೆ ಇವನು. ಸಾವುಕಾರ ಅಂದ್ರು ಸಾವುಕಾರ ಅಂದ್ಕೊಂಡು ಉಬ್ಬಿಬಿಟ್ಟ ಹಹ ಅಂದ. ಸಾವುಕಾರ ದಾರಿ ಎಡವಟ್ಟದ, ಯಾವ ದಾರಿ ಹಿಡಿದು ಹೋದ್ರೆ ನಾವು ಸುರುಳಿತ್ ಹೋಗ್ತೀವಿ ದಾರಿ ಅಂತ ಅವ್ರಂದ್ರು. ಇವ ಏನಂದ ಹೋರಿ ಅಂದ್ರೆ ಹೌದು ನನವ ಹೋರಿ ಅಂತಿವ ಅಂದ. ಸಾವುಕಾರ ಹೋರಿ ಅಲ್ಲ ದಾರಿ ಅಂತ ಅವರು, ಹೋರಿ ನನವ ಅಂತಿವ. ಹಂಗಲ್ಲ ಸಾವುಕಾರ ನಾವು ದಾರಿ ಕೇಳಿದ್ವಿ, ಕಬ್ಬಿನ ಹೊಲ ಅಂತೀರಿ ಏನು ಕಣ್ಣಿಗೆ ಕಾಣ್ತದ ಅಟ್ಟು ಹೊಲ ನಂದ ಅಂದ. ಅವ್ರಂದ್ರು ಇದೆಲ್ಲ ಸರಿ ಇದ್ದಂಗೆ ಕಾಣಲಿಲ್ಲ ಅಂತೇಳಿ ಅವನು ಬಿಟ್ಟರು ತಮ್ಮ ತಿಳಿದ ದಾರಿ ಹಿಡಿದು ಹೋಗ್ಬಿಟ್ರು. ಸಾವುಕಾರ ಎತ್ತುಗಳನ್ನ ಹೊಳೆಯಾಗಿ ಈಸ್ ಹೊಡೆದು ಮನೆಗೆ ತೊಗೊಂಬಂದು ಕಟ್ಟಿ ತಿನ್ಲಾಕ ಹೊಟ್ಟು ಮೇವು ಹಾಕಿ ತಾನು ಸ್ನಾನ ಪೂಜೆ ಎಲ್ಲ ಪೂರೈಸ್ಕೊಂಡು ಬಂದು ಅಡುಗೆ ಮನೆಯಾಗ ಊಟಕ್ಕೆ ಕೂತ ಹೆಂಡತಿ ನಕ್ಕೋತ ಊಟಕ್ಕೆ ಕೊಡಕ್ಕೆ ಬಂದ. ಸಿಟ್ಟಿಗೆ ಎದ್ದುಬಿಟ್ಟು ಹೆಂಡತಿ ಮ್ಯಾಗ ಏಯ್ ಎದಕ್ಕೆ ನಗುತ್ತಿ ಅಂದೆ. ಏ ನಾ ಏನು ಮಾಡೀನಿ ಅಂದ್ಲೆ, ಮತ್ತೆ ನಗುತ್ತಿ ಅಲ್ಲ ಅಂದೆ. ಮನೆ ಹಿಡಿದು ಕುಂದಿರ್ತಿ, ಮನೆ ಬಿಟ್ಟು ಹೊರಗೆ ಬಂದ್ರೆ ಗೊತ್ತಾಗತ್ತೆ ನಿನಗೆ ನಾವು ಏನು ಅನ್ನೋದು ಅಂದ. ನಿನಗೆ ಹೇಳ್ತೀನಿ ಇವತ್ತು ದಾರಿ ಹಿಡಿದು ಹೋಗ ಅವ್ರು ಬರ ಅವ್ರು ಸಾವುಕಾರ ಹೋರು ನಿನವನು ಸಾವುಕಾರ ಎತ್ತ ನಿನವನು ಸಾವುಕಾರ ಕಬ್ಬು ನಿಂದನು ಸಾವುಕಾರ ಹೊಲ ನಿಂದನು ಕೇಳೋರಿನ್ನ ನಿನಗೆ ಹೇಳ್ತೀನಿ ಮನೆ ಹಿಡಿದು ಕುಂದ್ರಕ್ಕೆ ನಾವು ಏನು ಅನ್ನೋದು ಏನು ಗೊತ್ತಾಗ್ಬೇಕು ಅಂದ. ಬರೀ ತನ್ನ ಸಾವುಕಾರಕ್ಕೆ ಗುಂಗ್ನಾಗದನ್ರಿ, ಏನು ಮಾತಾಡಿದ್ರು ಬರೀ ಸಾವುಕಾರಕ್ಕೆ ಸುದ್ದಿ ಮಾತಾಡ್ದಂಗೆ ಆಗ್ತದೆ ಅಂದ್ಕೊಂಡೆ. ಆ ಹೆಣ್ಮಗಳು ಗಂಡನ ತುಡ್ರಿಬಿಟ್ಲು. ಏನನ್ಬೇಕು ಗಂಡಗೆ ಬೈದ್ಲು, ಏನಂದ್ರೆ ಇದ ನಿಮಗೆ ಎಷ್ಟು ಸಲ ಹೇಳಿ ನಾನು ಹಗಲಲ್ಲಿ ಕೇಳಬೇಡ್ರೆ ಇದು ಒಂದು ಸಲ ಹೇಳ್ತೀನಿ ಕೇಳ್ರಿ. ಈಗ ನೀವು ಸರ ಮಾಡಿಸಿದ್ರ ಕೊಳ್ಳಾಗ ಹಾಕೊಂತೀನಿ, ಬಳಿ ಮಾಡಿಸಿದ್ರ ಕೈಯಾಗ ಹಾಕೊಂತೀನಿ. ಸರಂದರ ಮಾಡಿಸ್ರಿ, ಬಳಿಂದರ ಮಾಡಿಸ್ರಿ, ಸರ ಮಾಡಿಸ್ರಿ, ಕೊಳ್ಳಾಗ ಹಾಕೊಂಡೇನು ಬಳಿ ಮಾಡಿಸ್ರಿ ಕೈಯಾಗ ಹಾಕೊಂಡೇನು ನನಗೇನಾಗಬೇಕಾಗಿತ್ತು ಅಂದ್ಲ ಅಕ್ಕಿ. ಅಕ್ಕಿಗೆ ಏನು ಮಾತಾಡಿದ್ರು ಬರೇ ಬಂಗಾರ ಸುದ್ದಿ ಮಾತಾಡ್ದಂಗೆ ಆಕತಿ. ಸುಮ್ಮನೆ ಇರ್ಬೇಕು ಬೇಡ್ರಿ, ಮಗಳ ಮುಂದೆ ಹೇಳಿದ್ಲು ಮತ್ತು ಈ ಸಲ ಬ್ಯಾಸಿಗೆ ನನಗೆ ಬಂಗಾರದ ಸರನೂ ಬಳೆನೂ ಮಾಡಿಸ್ಕೊಡ್ತೀನಿ ಅಂದಾರವ ಅಂದ್ಲು. ಅಂದ್ಕೊಳ್ಳೆ ಇವ್ರ ಮಗಳ್ರಿ ಅಕ್ಕಿ, ಈ ಸಾವುಕಾರ ಈ ಸಾವುಕಾರತಿ ಮತ್ತು ಗುಂಗ ಅಕ್ಕಿಗೆ ಹೆಂಗಿರ್ಬೇಡ. ಅಕ್ಕಿ ಏನಂದ್ಲು ಅಂದ್ರೆ ಅಲ್ಲವ ಅಪ್ಪ ಅವ ಹಿರಿಯರು ನೀವು ಹಾಕಿದ ಗೆರಿ ನಾ ಎಂದರ ದಾಟಿ ನಡೆದೇನು ಅಂದ್ಲಕ್ಕಿ. ನಂದೇನೈತಿವೆ ನೀವು ಕೊಟ್ಟಲ್ಲಿ ಮಾಡ್ಕೊಳಕ್ಕೆ ನಾನು ಅಂದ್ಲಕ್ಕಿ. ನೀವು ಹರೇಲವಂಗರ ಕೊಡ್ರಿ, ನೀವು ಮುದುಕಗರ ಕೊಡ್ರಿ, ಯಾಕೆ ಮುದುಕ ಕೊಟ್ರಿ ಅಂದ್ರೆ ಕೇಳ್ರಿ. ಇದ ಹುಡುಗನ ಬೇಕು ಅಂದ್ರೆ ಹೇಳ್ರಿ, ಯಾರಿಗಾರ ಯಾಕೆ ಕೊಟ್ರಿ ನನ್ನೇನು ಕೇಳ್ಬೇಡ್ರಿ ಅಂದ್ಲು ಹಾಕಿ. ವಯಸ್ಸಿಗೆ ಬಂದು ಬಿಟ್ಟಾಳ, ಏನು ಮಾತಾಡಿದ್ರು ಬರೀ ಮದುವೆ ಸುದ್ದಿ ಮಾತಾಡ್ದಂಗೆ ಆಕತಿ. ಇನ್ನು ಮದುವೆ ಸುದ್ದಿ ಅಂದ ಖುಷಿ ಹೆಂಗೆ ತಡೆಯೋಣ ಅದು, ಯಾರ ಮುಂದೆ ಹೇಳಿ ಯಾರ ಮುಂದೆ ಬಿಡಲಿ, ಯಾರ ಮುಂದೆ ಹೇಳಿ ಯಾರ ಮುಂದೆ ಬಿಡಲಿ ಅನ್ನ ಅನ್ನೋದ್ರಾಗ ಆ ಮನೆ ಕೆಲ್ಸಕ್ಕೆ ಒಂದು ಮುದುಕಿ ಬರ್ತಿತ್ತು. ಎಮ್ಮ ಅಂದ್ಲು ಹೋದಕ್ಕೆ ಯಾಕಯ್ಯೋ ಅಂದ್ಲು. ಏನಿಲ್ಲ ಬೇ ನಮ್ಮ ನಮ್ಮಪ್ಪ ಅವ ಮಾತಾಡ್ತಿದ್ರು ಈ ಬರೋ ಬೇಸಿಗೆ
ನನ್ನ ಮದುವೆ ಮಾಡಿಬಿಡ್ತಾರಂತ ಅಂದ್ಲು. ಅಂದ ಕೂಡಲೇ ಆ ಮುದುಕಿ ಅನ್ಬೇಕ್ರೆ, ತಂಗಿ ಬಡವ್ರಿಗೆ ಅದಕ್ಕೆ ಹೆಡಗಿ ಜಾತ್ರೆವ, ನಮ್ದೇನೈತಿ, ನೀವು ಇಟ್ಟಂಗಿರೋರು ನಾವು, ನೀವು ಹೊಸ ಸೀರೆ ಕೊಟ್ಟರು ಉಟ್ಕೊಂತೀನಿ, ನೀವು ಹಳೆ ಸೀರೆ ಕೊಟ್ಟರು ಉಟ್ಕೊಂತೀನಿ, ಯಾಕೆ ಹಳೆದು ಕೊಟ್ರಿ ಅಂದ್ರೆ ಕೇಳು, ಹೊಸದೇ ಬೇಕು ಅಂದ್ರೆ ಹೇಳು, ಎಂತಾದ್ರೆ ಯಾಕೆ ತರ್ವ, ನೀವು ತಂದಂಥದ್ದು ಉಟ್ಕೊಂತೀನಿ ನೋಡು ಅಂತ ಆ ಮುದುಕಿ ಅಂತ ನೋಡ್ರಿ. ಒಂದು ಮನೆಯಾಗ ಇರೋರು ನಾಲ್ಕ ಮಂದಿ, ಸಾವುಕಾರಕ್ಕೆ ಸಾವುಕಾರಕ್ಕೆ ಗುಂಗು, ಸಾವುಕಾರಕ್ಕೆ ದಾಗಿನ ಗುಂಗು, ಮಗಳಿಗೆ ಮದುವೆ ಗುಂಗು, ಮುದುಕಿಗೆ ಸೀರೆ ಗುಂಗು, ಒಬ್ಬೊಬ್ಬರಿಗೆ ಒಂದೊಂದು ನಮೂನಿ ಗುಂಗು. ಆದ್ರೆ ಮನೆ ವ್ಯವಹಾರ ಸುರುಳಿತು ನಡಿ ಅಂದ್ರೆ ಹೆಂಗೆ ನಡೆದಿತ್ತು ಹೌದಾ? ಅದಕ್ಕೆ ಈಗ ಗಿರಿಸಾಗರದೊಳಗೆ 7 ದಿವಸಗಳ ಕಾಲ ಪ್ರವಚನ ಮಾಡ್ತಾ ಪೂಜ್ಯರು ನಿಮಗೆಲ್ಲರಿಗೆ ಒಂದ ಗುಂಗು ಹಿಡಿಸ್ಯಾರ. ಏನದು ಒಂದು ಗುಂಗು ಅಂದ್ರೆ ಭಕ್ತಿ ಗುಂಗು, ಭಕ್ತಿ ಭಕ್ತಿ ಭಕ್ತಿ, ಸಂಗಮೇಶ್ವರನ ಭಕ್ತಿ ಅನ್ನೋ ಒಂದು ಗುಂಗು ಹಿಡಿಸಿರೋದ, ಎಲ್ಲರದ್ದು ಗುಂಗು ಒಂದ ಆಗಿರೋದ್ರಿಂದ ಇವತ್ತು ಇಲ್ಲಿ ಇಷ್ಟು ಚಂದ ಕಾರ್ಯಕ್ರಮ ನೀವು ಮಾಡೋದಕ್ಕೆ ಸಾಧ್ಯ ಆಗ್ಯ ಹೌದಾ? ಬಹಳ ಬಹಳ ಕಳಕಳಿಯಿಂದ ನಮ್ಮ ಮಹಾಂತೇಶ್ ಅವರು ಪೊಲೀಸ್ ನಿಮ್ಮ ಊರಿನಲ್ಲಿ ಅವರು ಕೆಲವಿಷ್ಟು ವಿಷಯಗಳನ್ನು ಹೇಳ್ತಿದ್ರು, ನಮ್ಮ ಲೂತಿ ಸರ್ ಕೂಡ ಹೇಳ್ತಿದ್ರು, ಗ್ರಾಮದೊಳಗೆ ಮಕ್ಕಳು ಯುವಕರಿಗೆ ನಾವು ಮಾರ್ಗದರ್ಶನ ಮಾಡಬೇಕಾಗಿತ್ತು, ಪ್ರವಚನ ಮುಗಿಸ್ತಾ ಪೂಜರು ಅದನ್ನು ಹೇಳಿದರು. ಯಾಕಂದ್ರೆ ನಮ್ಮ ಕಣ್ಣೆದುರಿಗೆನ ನಮ್ಮ ಮಕ್ಕಳು ನಮ್ಮ ಕೈ ಬಿಟ್ಟು ಹೋಗಕ್ಕಿದ್ದಾವೆ, ಅದರ ಬಗ್ಗೆ ನಮಗೆ ಕಾಳಜಿ ಬೇಕು.